श्री गुरुभ्यो नमः। सदाशिव समारंभां शंकराचार्य मध्यमां अस्मदाचार्य पर्यन्तां वंदे गुरुपरंपरां श्रुतिस्मृति पुराणानां आलयं करुणालयं नमामि भगवत्पाद शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। तत्त्वमसी अनो महावाक्यदल्लि ಕಿಂಚಿಜ್ಞತ್ವಾದಿ ವಿಶಿಷ್ಟ ಜೀವ ತ್ವಂಪದಾರ್ಥ ಸರ್ವಜ್ಞತ್ವಾದಿ ವಿಶಿಷ್ಟ ತತ್ಪದಾರ್ಥ ಇವುಗಳಲ್ಲಿ ಪ್ರತ್ಯಕ್ಷಾದಿ ವಿರೋಧ ಬರೋದಾದ್ರಿಂದ ನೇರವಾಗಿ ಮುಖ್ಯಾರ್ಥವನ್ನು ಸ್ವೀಕರಿಸೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ವಿಚಾರ ಬಂತು ನಿನ್ನೆ। ಲಕ್ಷಣ ಹ್ಯುಪಗಂತವ್ಯ ತತೋ ವಾಕ್ಯಾರ್ಥ ಸಿದ್ಧಯೇ ವಾಕ್ಯಾರ್ಥಾನುಪಪತ್ಯೈವ ಲಕ್ಷಣಾಭ್ಯುಪಗಮ್ಯತೆ ಸಂಬಂಧಾನುಪಪತ್ಯಾಚ ಲಕ್ಷಣೇತಿ ಜಗುರ್ಬುಧಾಃ। ಅದಕ್ಕಾಗಿ ತತಃ ವಾಕ್ಯಾರ್ಥ ಸಿದ್ಧಯೇ ಲಕ್ಷಣಾಹಿ ಉಪಗಂತವ್ಯ ಲಕ್ಷಣೆಯನ್ನು ಸ್ವೀಕಾರ ಮಾಡಬೇಕು। ಶಕ್ಯ ಸಂಬಂಧೋ ಲಕ್ಷಣ ಅಂತ ಹೇಳ್ತೀವಿ। ವಾಚ್ಯಾರ್ಥಾನುಪಪತ್ಯೈವ ಲಕ್ಷಣಾಭ್ಯುಪಗಮ್ಯತೆ ವಾಚ್ಯಾರ್ಥದ ಅನುಪಪತ್ತಿ ಶಬ್ದದಿಂದ ಬರುವಂತಹ ಅರ್ಥ ಯಾವುದಿದೆಯೋ ಅದೇ ವಾಚ್ಯಾರ್ಥ। ಆ ವಾಚ್ಯಾರ್ಥವು ಇದ್ದಂತೆಯೇ ಹೊಂದೋದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ವಾಚ್ಯಾರ್ಥ ಅನುಪಪತ್ತಿ। ಅದಕ್ಕಾಗಿ ಶಕ್ಯ ಸಂಬಂಧೋ ಲಕ್ಷಣ, ಶಕ್ಯಾರ್ಥಕ್ಕೆ ಸಂಬಂಧಿಸಿದಂತಹ ಅರ್ಥದಲ್ಲಿ ಲಕ್ಷಣ ಅಂತ ಹೇಳ್ತೀವಿ, ಅರ್ಥವನ್ನು ಸ್ವೀಕರಿಸೋದೇ ಲಕ್ಷಣ ಅಂತ ಹೇಳ್ತೀವಿ। ಬುಧಾಹ ಜ್ಞಾನಿಗಳ ಆ ರೀತಿ ಶಾಸ್ತ್ರಜ್ಞರು ಹೇಳಿದ್ದಾರೆ। ಹಾಗಿದ್ರೆ ಲಕ್ಷಣ ಅದರಲ್ಲಿ ಯಾವ ಲಕ್ಷಣೆ ಹೊಂದುತ್ತೆ ಅನ್ನೋದಕ್ಕಿಂತ ಮೊದಲು ಪ್ರಾರಂಭದಲ್ಲಿ ಜಹಲ್ ಲಕ್ಷಣೆಯು ಸಲ್ಲದು ಸಾಮಾನ್ಯವಾಗಿ ಪ್ರಸಿದ್ಧಿ। ಫಸ್ಟ್ ಮೊದಲನೇದಾಗಿ ನಾವು ಹೇಳುವಂತಹದ್ದೇ ಜಹಲ್ ಲಕ್ಷಣ। ಗಂಗಾಯಾಮ್ ಘೋಷ ಇತ್ಯಾದೌ ಯಾ ಜಹಲ್ ಲಕ್ಷಣ ಮತ ನಸಾ ತತ್ವಮಸಿ ಇತ್ಯತ್ರ ವಾಕ್ಯ ಏಷಾ ಪ್ರವರ್ತತೆ। ಗಂಗಾಯಾಮ್ ಘೋಷ ಅಂತ ಒಂದು ವಾಕ್ಯ, ಗಂಗೆಯಲ್ಲಿ ಹಳ್ಳಿ ಇದೆ, ಗಂಗೆ ಅಂದರೆ ಗಂಗಾ ಪ್ರವಾಹ ಅಂತ ಅರ್ಥ, ಗಂಗಾ ಶಬ್ದಕ್ಕೆ ಅರ್ಥ ಗಂಗಾ ಪ್ರವಾಹದಲ್ಲಿ ಹಳ್ಳಿ ಇದೆ ಎಂಬ ವಾಕ್ಯವನ್ನು ತೆಗೆದುಕೊಂಡ್ರೆ ಇಲ್ಲಿ ಪ್ರವಾಹದಲ್ಲಿ ಹಳ್ಳಿ ಇರೋದು ಸಾಧ್ಯವಿಲ್ಲ, ಹಳ್ಳಿಗೆ ಪ್ರವಾಹ ಅಧಿಕರಣವಾಗಲು ಸಾಧ್ಯವಿಲ್ಲ। ಆದ್ದರಿಂದ ಅಲ್ಲಿ ಗಂಗಾಯಾಮ್ ಅನ್ನೋದಕ್ಕೆ ಗಂಗಾ ತೀರದಲ್ಲಿ ಆ ಗಂಗಾ ಪ್ರವಾಹಕ್ಕೆ ಸಂಬಂಧಿಸಿದಂತಹ ತೀರದಲ್ಲಿ ಎಂಬ ಅರ್ಥವನ್ನು ಸ್ವೀಕರಿಸುತ್ತಾರೆ। ಇದನ್ನೇ ಜಹಲ್ ಲಕ್ಷಣ ಅಂತ ಅನ್ನೋದು, ಅಂದರೆ ಆ ಮುಖ್ಯ ಅರ್ಥವನ್ನು ಜಹತ್ ಅಂದರೆ ಬಿಡೋದು ಅಂತ ಅರ್ಥ, ಮುಖ್ಯ ಅರ್ಥವನ್ನು ಬಿಟ್ಟು ಅದಕ್ಕೆ ಸಂಬಂಧಿಸಿದಂತಹ ತೀರವೆಂಬ ಅರ್ಥವನ್ನು ಸ್ವೀಕರಿಸಲಾಗಿದೆ। ಅದು ನಸಾ ತತ್ವಮಸಿ ಇತ್ಯತ್ರ ವಾಕ್ಯೇ ಏಷಾ ಪ್ರವರ್ತತೆ। ಇಂತಹ ಲಕ್ಷಣ ಜಹಲ್ ಲಕ್ಷಣ ಎನ್ನುವುದು ಈ ತತ್ವಮಸಿ ಎಂಬ ವಾಕ್ಯದಲ್ಲಿ ಸರಿ ಹೋಗುವುದಿಲ್ಲ, ಯಾಕೆಂದ್ರೆ ಮುಂದೆ ವಿವರಣೆ ಇದೆ। ಗಂಗಾಯ ಅಪಿ ಘೋಷಸ್ಯ ಆಧಾರಾಧೇಯತ್ವ ಲಕ್ಷಣ ಸರ್ವೋ ವಿರುದ್ಧೋ ವಾಕ್ಯಾರ್ಥ ತತ್ರ ಪ್ರತ್ಯಕ್ಷತಸ್ತತಃ ಗಂಗಾ ಸಂಬಂಧವತ್ತೀರೇ ಲಕ್ಷಣ ಸಂಪ್ರವರ್ತತೆ। ಅದರದ್ದೇ ವಿವರಣೆ, ಗಂಗಾಯಾಮ್ ಘೋಷದ್ದೇ ವಿವರಣೆ ಈ ಶ್ಲೋಕದಲ್ಲಿದೆ। ಗಂಗಾಯ ಅಪಿ ಘೋಷಸ್ಯ, ಗಂಗಾ ಮತ್ತು ಘೋಷ ಇವುಗಳಿಗೆ ಆಧಾರಾಧೇಯತ್ವ ಲಕ್ಷಣ, ಗಂಗಾ ಅನ್ನುವುದು ಆಧಾರ, ಘೋಷ ಅನ್ನುವುದು ಆಧೇಯ, ಆದ್ದರಿಂದ ಆಧಾರ ಆಧೇಯವೇ ಸಂಬಂಧ ಇಲ್ಲಿ ಇವುಗಳಲ್ಲಿ। ಸರ್ವೋ ವಿರುದ್ಧೋ ವಾಕ್ಯಾರ್ಥ ತತ್ರ ಪ್ರತ್ಯಕ್ಷತಃ, ಅಲ್ಲಿ ವಾಕ್ಯಾರ್ಥ ಎಂಬುದು ಪ್ರತ್ಯಕ್ಷವಾಗಿಯೇ ಬಾಧಿತವಾಗಿದೆ, ವಿರುದ್ಧವಾದ್ದಾಗಿದೆ, ಪ್ರವಾಹದಲ್ಲಿ ಹಳ್ಳಿ ಇರಲು ಸಾಧ್ಯವಿಲ್ಲ। ಗಂಗಾ ಸಂಬಂಧವ ತೀರೇ ಲಕ್ಷಣ, ಆದ್ದರಿಂದ ಅಲ್ಲಿ ತೀರದಲ್ಲಿ ಲಕ್ಷಣ। ತಥಾ ತತ್ವಮಸಿ ಇತ್ಯತ್ರ ಚೈತನ್ಯೈಕತ್ವ ಲಕ್ಷಣೇ ವಿವಕ್ಷಿತೇತು ವಾಕ್ಯಾರ್ಥೇ ಅಪರೋಕ್ಷತ್ವಾದಿ ಲಕ್ಷಣ। ಹಾಗೆ ತತ್ವಮಸಿ ಎಂಬಲ್ಲಿ ಚೈತನ್ಯ ಏಕತ್ವದಲ್ಲಿ ಲಕ್ಷಣ ತೆಗೆದುಕೊಂಡು ಅದು ಅಪೇಕ್ಷಿತವಾಗಿದ್ದಲ್ಲಿ ಅಪರೋಕ್ಷತ್ವಾದಿ ಸ್ವರೂಪ, ಒಂದು ಪರೋಕ್ಷ ಇನ್ನೊಂದು ಅಪರೋಕ್ಷ,
ಅದರ ವಿವರಣೆ ಮುಂದಿದೆ. ವಿರುದ್ಧತೆ ಭಾಗ ಮಾತ್ರೋ ನತು ಸರ್ವೋ ವಿರುದ್ಧತೆ. ಇಲ್ಲಿ ತಸ್ಮಾತ್ ಜಹಲ್ಲಕ್ಷಣಯ ಪ್ರವೃತ್ತಿ ನಾತ್ರ ಯುಜ್ಯತೆ. ಆ ಜಹಲ್ಲಕ್ಷಣೆಗೂ ತತ್ವಮಸಿ ಎಂಬ ವಾಕ್ಯದಲ್ಲಿ ತೋರುವಂತಹ ವಿರೋಧ ಏನಿದೆಯೋ ಆ ಅಂಶಕ್ಕೂ ವ್ಯತ್ಯಾಸ ಇದೆ. ಗಂಗಾಯಾಮ್ ಘೋಷ ಎಂಬಲ್ಲಿ ಸಂಪೂರ್ಣವಾಗಿ ಅದು ಅಸಾಧ್ಯವಾದಂತಹ ವಿಚಾರ, ಆದರೆ ಇಲ್ಲಿ ಹಾಗಿಲ್ಲ. ಚೈತನ್ಯಾಂಶದಲ್ಲಿ ಎರಡೂ ಒಂದೇ ಆದದ್ರಿಂದ ಆ ಅಂಶ ಹೊಂದುತ್ತೆ. ಆದರೆ ಆ ಸರ್ವಜ್ಞತ್ವ ಕಿಂಚಿಜ್ಞತ್ವ ಇತ್ಯಾದಿ ಯಾವ ಭಾಗ ಇದೆಯೋ ಅದಲ್ಲಿ ಅಲ್ಲಿ ಮಾತ್ರ ವಿರೋಧ ಬರುತ್ತೆ. ಆದ್ದರಿಂದ ಜಹಲ್ಲಕ್ಷಣೆಗೂ ಇಲ್ಲಿಗೂ ವ್ಯತ್ಯಾಸ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳಿದ್ರು. ವಿರುದ್ಧತೆ ಭಾಗ ಮಾತ್ರೋ ನತು ಸರ್ವೋ ವಿರುದ್ಧತೆ ತಸ್ಮಾತ್ ಜಹಲ್ಲಕ್ಷಣಾಯ ಪ್ರವೃತ್ತಿರ್ನಾತ್ರ ಯುಜ್ಯತೆ. ವಾಚ್ಯಾರ್ಥಸ್ಯ ತು ಸರ್ವಸ್ಯ ತ್ಯಾಗೇ ನ ಫಲಮೀಕ್ಷ್ಯತೆ ನಾಳಿಕೇರ ಫಲಸೇವಾ ಕಠಿಣತ್ವಧಿಯಾ ನೃಣಾಂ. ನಾಳಿಕೇಲ ಫಲ ತೆಂಗಿನಕಾಯಿ ಇದು ಕಠಿಣ ಎಂಬಂತಹ ಭಾವನೆ ಹೇಗಿರುತ್ತೋ ಆ ರೀತಿ ಭಾವನೆಯಿಂದ ಸರ್ವಸ್ಯ ವಾಚ್ಯಾರ್ಥಸ್ಯ ತ್ಯಾಗೇ, ಸಂಪೂರ್ಣ ವಾಚ್ಯಾರ್ಥವನ್ನು ಬಿಟ್ಟುಬಿಟ್ರೆ ತತ್ವಮಸಿ ಇತ್ಯಾದಿ ಎಂಬಲ್ಲಿ ಅದು ಬಿಟ್ಟು ಅಂತಾದರೆ ನ ಫಲಮೀಕ್ಷ್ಯತೆ, ಫಲ ಅನ್ನುವುದೇ ಕಂಡು ಬರಲ್ಲ. ಅದರಿಂದ ಸಂಪೂರ್ಣ ತ್ಯಾಗ ಅನ್ನುವುದು ಸರಿ ಹೊಂದುವುದಿಲ್ಲ. ಗಂಗಾಪದಂ ಯಥಾ ಸ್ವಾರ್ಥಂ ತ್ಯಕ್ತ್ವಾ ಲಕ್ಷಯತೆ ತಟಂ ತತ್ ಪದಂ ತ್ವಂ ಪದಂ ವಾಪಿ ತ್ಯಕ್ತ್ವಾ ಸ್ವಾರ್ಥಂ ತಥಾಖಿಲಂ ತದರ್ಥಂ ವಾ ತ್ವಮರ್ಥಂ ವಾ ಯದಿ ಲಕ್ಷಯತಿ ಸ್ವಯಂ ತದಾ ಜಹಲ್ಲಕ್ಷಣಾಯ ಪ್ರವೃತ್ತಿರುಪಪದ್ಯತೆ. ಜಹಲ್ಲಕ್ಷಣೆಯ ಇದು ಅದರ ಪ್ರವೃತ್ತಿಯಲ್ಲಿ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಗಂಗಾಪದಂ, ಗಂಗಾ ಎಂಬ ಶಬ್ದ ಯಥಾ ಸ್ವಾರ್ಥಂ ತ್ಯಕ್ತ, ತನ್ನ ಅರ್ಥವಾದ ಪ್ರವಾಹ ಎಂಬ ಅರ್ಥವನ್ನು ಸಂಪೂರ್ಣವಾಗಿ ಬಿಟ್ಟು ತಟಂ ಲಕ್ಷಯತೆ ತೀರಾ ಎಂಬ ಅರ್ಥವನ್ನು ಕೊಡುತ್ತೋ, ಹಾಗೆ ತತ್ಪದಂ ತ್ವಂಪದಂ ವಾಪಿ ಈ ತತ್ವಮಸಿ ಎಂಬಲ್ಲಿ ತತ್ಪದವಾಗಲಿ ತ್ವಂಪದವಾಗಲಿ ಸ್ವಾರ್ಥಂ ತ್ಯಕ್ ಅಖಿಲಂ ಸ್ವಾರ್ಥಂ ತಥಾ ತ್ಯಕ್ತ್ವ, ಅದೇ ರೀತಿ ಸಂಪೂರ್ಣವಾಗಿ ತನ್ನ ಅರ್ಥವನ್ನು ಬಿಟ್ಟು ಗಂಗಾ ಶಬ್ದ ಪ್ರವಾಹ ರೂಪ ತನ್ನ ಸಂಪೂರ್ಣ ಅರ್ಥವನ್ನು ಬಿಟ್ಟಂತೆ ಇಲ್ಲಿ ತತ್ಪದವಾಗಲಿ ತ್ವಂಪದವಾಗಲಿ ತನ್ನ ಅರ್ಥವನ್ನು ಬಿಟ್ಟು ತದರ್ಥಂ ವಾ ತ್ವಮರ್ಥಂ ವಾ ತತ್ಪದದ ಅರ್ಥವನ್ನಾಗಲಿ ಇಲ್ಲವೇ ತ್ವಂಪದದ ಅರ್ಥವನ್ನಾಗಲಿ ಯದಿ ಲಕ್ಷಯತಿ ಸ್ವಯಂ, ಒಂದೊಮ್ಮೆ ಅದು ಇವುಗಳ ಪೈಕಿ ಒಂದನ್ನು ಲಕ್ಷಿಸುತ್ತೆ ಅಂತ ಆದರೆ ತದಾ ಜಹಲ್ಲಕ್ಷಣಯ ಪ್ರವೃತ್ತಿ ರೂಪಪದ್ಯತೆ. ತತ್ಪದದ ಅರ್ಥವನ್ನಾದರೂ ಲಕ್ಷಿಸಬೇಕು ಅಥವಾ ತ್ವಂಪದದ್ದಾದರೂ ಲಕ್ಷಿಸಬೇಕು, ಹಾಗಿದ್ದಲ್ಲಿ ಮಾತ್ರ ಜಹಲ್ಲಕ್ಷಣ ಅನ್ನುವುದು ಹೊಂದೋದಕ್ಕೆ ಸಾಧ್ಯ. ನ ಶಂಕನೀಯಮಿತ್ಯಾರ್ಯೈರ್ಜ್ಞಾತಾರ್ಥೇ ನ ಹಿ ಲಕ್ಷಣ. ಇಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾರೆ. ಜ್ಞಾತವಾದ ತಿಳಿದಿರುವಂತಹ ವಸ್ತುವಿನಲ್ಲಿ ಲಕ್ಷಣ ಎನ್ನುವುದು ಅಪೇಕ್ಷಿತವಲ್ಲ ಎಂಬ ಸಂದೇಹ ಸರಿಯಿಲ್ಲ, ಬಾಧಿತವಾದಲ್ಲಿ ಲಕ್ಷಣೆಯನ್ನು ಸ್ವೀಕರಿಸಬೇಕು. ತತ್ಪದಂ ತ್ವಂಪದಂ ವಾಪಿ ಶ್ರೂಯತೆ ಚ ಪ್ರತೀಯತೆ ತದರ್ಥೇ ಚ ಕಥಂ ತತ್ರ ಸಂಪ್ರವರ್ತೇತ ಲಕ್ಷಣ. ಇಲ್ಲಿ ಲಕ್ಷಣಕ್ಕೆ ಪ್ರಸಕ್ತಿಯೇ ಇಲ್ಲ ಅಂತ ಈ ಶ್ಲೋಕದಲ್ಲಿ ಪ್ರಶ್ನೆ ಎತ್ಕೊಂಡು ಹಾಗೆ ಕೇಳ್ತಾರೆ. ತತ್ಪದಂ ತ್ವಂಪದಂ ವಾಪಿ, ಇಲ್ಲಿ ತತ್ವಮಸಿ ಎಂಬಲ್ಲಿ ತತ್ಪದ ಮತ್ತು ತ್ವಂಪದ, ಶ್ರೂಯತೆ ಚ ಪ್ರತೀಯತೆ ಅಂದರೆ ಶಬ್ದವು ನಮಗೆ ಕೇಳಿ ಬರುತ್ತೆ ಕಂಡು ಬರುತ್ತೆ, ಪ್ರತೀಯತೆ ಚ ಹಾಗೆ ಅದರ ಅರ್ಥವು ತೋರಿ ಬರ್ತಾ ಇದೆ. ತದರ್ಥೇ ಚ ಕಥಂ ತತ್ರ ಸಂಪ್ರವರ್ತೇತ ಲಕ್ಷಣ, ಕಾಣ್ತಾ ಇರೋದಾದ್ರಿಂದ ಕೇಳಿ ಬರ್ತಾ ಇರೋದಾದ್ರಿಂದ ಅಲ್ಲಿ ಲಕ್ಷಣ ಎನ್ನುವುದು ಹೇಗೆ ಪ್ರವರ್ತವಾಗತ್ತೆ ಅಂತ ಪ್ರಶ್ನೆ. ಕಥಂ ತತ್ರ ಸಂಪ್ರವರ್ತೇತ ಲಕ್ಷಣ ಅಂತ ಪ್ರಶ್ನೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಇಷ್ಟಾಂಶದಲ್ಲಿ ಜಹಲ್ ಲಕ್ಷಣ ಹೊಂದೋದಿಲ್ಲ ಅನ್ನೋದನ್ನು ಪ್ರತಿಪಾದನೆ ಮುಖ್ಯ ಅಂಶ. ಅದರಲ್ಲಿ ಇನ್ನು ಎರಡನೇ ಲಕ್ಷಣ ಅಜಹಲ್ ಲಕ್ಷಣೆಯೂ ಹೊಂದುವುದಿಲ್ಲ. ಅತ್ರ ಶೋಣೋ ಧಾವತೀತಿ ವಾಕ್ಯವನ್ನ ಪ್ರವರ್ತತೆ
ಅಜಹಲ್ಲಕ್ಷಣ ಅವಾಪಿ ಸಾ ಅಜಹಲ್ಲಕ್ಷಣ ಯಥಾ ಶೋಣೋ ಧಾವತಿ ಅನ್ನೋದೊಂದು ವಾಕ್ಯ. ಶಬ್ದಕ್ಕೆ ಅರ್ಥ ತೆಗೆದುಕೊಂಡ್ರೆ ಕೆಂಪು ಓಡ್ತಾ ಇದೆ ಅನ್ನೋದು ಅರ್ಥ ಬರುತ್ತೆ. ಇಲ್ಲಿ ಕೆಂಪು ಅನ್ನೋದು ಒಂದು ಗುಣ, ಗುಣ ಆದ್ದರಿಂದ ಅದು ಮುಂದಿದೆ ಆ ವಿವರಣೆ. ಅದಕ್ಕೆ ಇಲ್ಲಿ ಏನು ಅಂದರೆ ಹೆಚ್ಚಿನ ವಿವರಣೆ ಮೊದಲು ಹೇಳಬೇಕಾದಿಲ್ಲ. ಗುಣವಾದ್ದರಿಂದ ದ್ರವ್ಯವನ್ನು ಬಿಟ್ಟು ಕೇವಲ ಗುಣವು ಓಡಲು ಸಾಧ್ಯವಿಲ್ಲ. ಆದರೆ ಈ ಅಜಹಲ್ಲಕ್ಷಣೆಗೆ ಕೊನೆಗೆ ಅರ್ಥ ಏನು ಮಾಡ್ತಾರೆ, ಅಲ್ಲಿ ಕೆಂಪು ಬಣ್ಣವುಳ್ಳ ಕುದುರೆಯು ಓಡುತ್ತದೆ ಎಂಬ ಅರ್ಥವನ್ನು ಸ್ವೀಕರಿಸ್ತಾರೆ. ಇದನ್ನು ಅಜಹಲ್ಲಕ್ಷಣ ಅಂದರೆ ಕೆಂಪು ಎಂಬ ಅಂಶವನ್ನು ಸೇರಿಸಿಕೊಂಡು ಅದಕ್ಕೆ ಆಶ್ರಯವಾದಂತಹ ಕುದುರೆ ರೂಪ ದ್ರವ್ಯವನ್ನು ತೆಗೆದುಕೊಂಡು ಅರ್ಥವನ್ನು ಮಾಡುವಂತಹದ್ದು ಲಕ್ಷಣ. ಆ ರೀತಿ ಅಜಹಲ್ಲಕ್ಷಣ ವಾಪಿ ಸಾಜಹಲ್ಲಕ್ಷಣ ಯಥಾ ಗುಣಸ್ಯ ಗಮನಂ ಲೋಕೇ ವಿರುದ್ಧಂ ದ್ರವ್ಯಮಂತರ ಅತಃ ತಮ್ ಅಪರಿತ್ಯಜ್ಯ ತದ್ಗುಣಾಶ್ರಯ ಲಕ್ಷಣ ಲಕ್ಷ್ಯಾದಿರ್ಲಕ್ಷ್ಯತೆ ತತ್ರ ಲಕ್ಷಣಾಸೌ ಪ್ರವರ್ತತೆ ಅಸೌ ಅಜಹಲ್ಲಕ್ಷಣೆಯು ಈ ರೀತಿ ಪ್ರವೃತ್ತವಾಗತ್ತೆ. ವಿವರಣೆ ಕೊಟ್ಟಾಗಿದೆ, ಶ್ಲೋಕದ ರೀತಿಯಲ್ಲಿ ಹೇಳೋಣ. ಗುಣಸ್ಯ ಗಮನಂ ಲೋಕೇ ವಿರುದ್ಧಂ ದ್ರವ್ಯಮಂತರ, ದ್ರವ್ಯಮಂತರ ಲೋಕೇ ಗುಣಸ್ಯ ಗಮನಂ ಲೋಕದಲ್ಲಿ ದ್ರವ್ಯವನ್ನು ಬಿಟ್ಟು ಕೇವಲ ಗುಣ, ಕೆಂಪು ಅನ್ನುವಂತಹದ್ದು ಗುಣ, ಈ ಗುಣವೆಂಬುದು ಅದು ಹೋಗತ್ತೆ ಎನ್ನುವುದು ಲೋಕದಲ್ಲಿ ವಿರುದ್ಧವಾಗಿದೆ. ಅತಃ ಆದ್ದರಿಂದ ತಮ್ ಅಪರಿತ್ಯಜ್ಯ ಆ ಕೆಂಪು ಶೋಣ ಅಂದರೆ ಕೆಂಪು, ಕೆಂಪು ಎನ್ನುವ ಗುಣವನ್ನು ಬಿಡದೇನೆ ತದ್ಗುಣ ಆಶ್ರಯ ಲಕ್ಷಣ ಆ ಗುಣಕ್ಕೆ ಆಶ್ರಯವಾಗಿರುವಂತಹ ಕುದುರೆ ಎಂಬ ವ್ಯಕ್ತಿಯಲ್ಲಿ ಲಕ್ಷಣ ಲಕ್ಷ್ಯ ಆದಿರ್ಲಕ್ಷ್ಯತೆ ತತ್ರ ಈ ಲಕ್ಷ ಲಕ್ಷ್ಯ ಕುದುರೆ ಕೆಂಪು ಬಣ್ಣದ ಕುದುರೆ ಎಂಬ ಅಂಶವು ಇಲ್ಲಿ ತಿಳಿಸಲ್ಪಡುತ್ತದೆ. ಅಸೌ ಪ್ರವರ್ತತೆ ಈ ಲಕ್ಷಣ ಇಲ್ಲಿ ಪ್ರವೃತ್ತವಾಗತ್ತೆ. ಅಜಹಲ್ಲಕ್ಷಣ ವಾಕ್ಯೇ ತತ್ವಮಸಿ ಇತ್ಯತ್ರ ಬ್ರಹ್ಮಾತ್ಮೈಕತ್ವ ಬೋಧಕೆ ಪರೋಕ್ಷತ್ವ ಅಪರೋಕ್ಷತ್ವಾದಿ ವಿಶಿಷ್ಟಚಿತೋರ್ದ್ವಯೋ ಏಕರೂಪವಾಕ್ಯಾರ್ಥೋ ಏಕತ್ವರೂಪವಾಕ್ಯಾರ್ಥೋ ವಿರುದ್ಧಾಂಶ ವಿವರ್ಜನಾತ್ ನಸಿಧ್ಯತಿ ಯತಸ್ತಸ್ಮಾನ್ನಾಜಹಲ್ಲಕ್ಷಣಾಮತ. ಈ ತತ್ವಮಸಿ ಎಂಬ ವಾಕ್ಯದಲ್ಲಿ ಇತ್ಯತ್ರ ಬ್ರಹ್ಮಾತ್ಮೈಕತ್ವ ಬೋಧಕ್ಕೆ ಅಸ್ಮಿನ್ ವಾಕ್ಯೆ ಬ್ರಹ್ಮ ಜೀವಾಭಿನ್ನ ಜೀವ ಬ್ರಹ್ಮಾಭಿನ್ನ ಎಂಬುದನ್ನು ತಿಳಿಸುವಂತಹ ಈ ವಾಕ್ಯದಲ್ಲಿ ಪರೋಕ್ಷತ್ವ ಅಪರೋಕ್ಷತ್ವಾದಿ ಜೀವ ಅಪರೋಕ್ಷ ಬ್ರಹ್ಮ ಪರೋಕ್ಷ ನಿನ್ನೆ ದಿವಸನೂ ಆ ವಿಚಾರ ಬಂದಿದೆ. ಇವು ಮುಂತಾದ ಗುಣಗಳಿಂದ ಕೂಡಿರುವ ವಿಶಿಷ್ಟ ಚಿತೋಹೋ ವಿಶೇಷಣ ವಿಶಿಷ್ಟವಾದಂತಹ ತತ್ಪದಾರ್ಥ ಮತ್ತು ತ್ವಂಪದಾರ್ಥದ ಚೈತನ್ಯಾಂಶಗಳೇನಿವೆಯೋ ಅವುಗಳಿಗೆ ಏಕರೂಪವಾಕ್ಯಾರ್ಥೋ ಒಂದೇ ರೂಪದ ಅಖಂಡ ರೂಪ ಅರ್ಥ ವಾಕ್ಯಾರ್ಥ ಇದು ವಿರುದ್ಧಾಂಶ ವಿವರ್ಜನಾತ್ ವಿರುದ್ಧವಾದಂತಹ ಅಂಶಗಳನ್ನು ಬಿಟ್ಟದ್ರಿಂದ ನ ಸಿದ್ಧತಿ ಯತಃ ತಸ್ಮಾನ್ ನಾಜಹಲ್ಲಕ್ಷಣ ಮತ ಬಿಡದೇನೆ ಅಂತ ಅರ್ಥ. ಇಲ್ಲಿ ಅದನ್ನು ಬಿಡದೇ ಇದ್ದರೆ ಲಕ್ಷಣ ಎನ್ನುವುದು ಹೊಂದೋದಿಲ್ಲ. ತತ್ಪದಂ ತ್ವಂಪದಂ ವಾಪಿ ಸ್ವಕೀಯಾರ್ಥ ವಿರೋಧಿನಂ ಅಂಶಂ ಸಮ್ಯಕ್ ಪರಿತ್ಯಜ್ಯ ಸ್ವಾವಿರುದ್ಧಾಂಶ ಸಂಯುತಂ ತ್ವಮರ್ಥಂ ವಾ ತದರ್ಥಂ ವಾ ಸಮ್ಯಕ್ ಲಕ್ಷಯತಃ ಸ್ವಯಂ ಭಾಗಲಕ್ಷಣಯ ಸಾಧ್ಯಂ ಕಿಮಸ್ತೀತಿ ನ ಶಂಕ್ಯತಾಂ. ಹಾಗಿದ್ರೆ ಜಹಲ್ಲಕ್ಷಣೆಯೂ ಆಗಲ್ಲ ಅಜಹಲ್ಲಕ್ಷಣೆಯೂ ಆಗಲ್ಲ ಅಂದರೆ ತತ್ವಮಸಿ ಎಂಬ ಮಹಾವಾಕ್ಯದ ಅರ್ಥ ಅಖಂಡವಾದ ಅರ್ಥ ಹೇಗೆ ಬರುತ್ತೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ತತ್ಪದಂ ತ್ವಂಪದಂ ವಾಪಿ ತತ್ಪದವೇ ಆಗಲಿ ತ್ವಂಪದವೇ ಆಗಲಿ ಸ್ವಕೀಯಾರ್ಥ ವಿರೋಧಿನಂ ತನ್ನ ಅರ್ಥಕ್ಕೆ ವಿರುದ್ಧವಾದಂತಹ ಅಂಶವನ್ನು ಅಂಶಂ ವಿರೋಧಿನಂ ಅಂಶಂ ಸಮ್ಯಕ್ ಪರಿತ್ಯಜ್ಯ ಅದೇ ಪರೋಕ್ಷತ್ವ ಅಪರೋಕ್ಷತ್ವಾದಿಗಳೇ ವಿರುದ್ಧಾಂಶಗಳು ಅವು ಆ ಅಂಶಗಳನ್ನು ಸಮ್ಯಕ್ ಪರಿತ್ಯಜ್ಯ ಅವುಗಳನ್ನು ಬಿಟ್ಟು ಸ್ವಾವಿರುದ್ಧಾಂಶ ಸಂಯುತಂ
ಸ್ವ ಅವಿರುದ್ಧಾಂಶ ಸಂಯುತಂ, ತಮಗೆ ವಿರುದ್ಧವಲ್ಲದ ಯಾವ ಅಂಶ ಇದೆಯೋ, ಚೈತನ್ಯಾಂಶ ಯಾವುದಿದೆಯೋ ಅವುಗಳಿಂದ ಕೂಡಿದವಾಗಿ ತ್ವಮರ್ಥಂ ವಾ ತದರ್ಥಂ ವಾ, ತ್ವಮರ್ಥವನ್ನೇ ಆಗಲಿ ಅಂದರೆ ತ್ವಂಪದದ ಅರ್ಥವನ್ನೇ ಆಗಲಿ ತತ್ಪದದ ಅರ್ಥವನ್ನೇ ಆಗಲಿ, ಸಮ್ಯಕ್ ಲಕ್ಷಯತ ಸ್ವಯಂ, ಸ್ವಯಂ ಸಮ್ಯಕ್ ಲಕ್ಷಯತಃ, ತಾವು ಅದನ್ನು ಸರಿಯಾಗಿ ಲಕ್ಷಿಸುತ್ತವೆ ಎಂದು ತೋರಿಸಿಕೊಡ್ತವೆ. ಲಕ್ಷಣಯ ಭಾಗಲಕ್ಷಣಯ ಅಸಾಧ್ಯಂ, ಈ ರೀತಿ ಇದ್ದದ್ದನ್ನೇ ಭಾಗಲಕ್ಷಣ ಅಂತ ಹೇಳುವಂತಹದ್ದು. ಇದು ಭಾಗಲಕ್ಷಣಾಯ ಸಾಧ್ಯಂ, ಜಹದ್ ಅಜಹ ಲಕ್ಷಣ ಅನ್ನೋ ಶಬ್ದದಿಂದಲೂ ಹೇಳ್ತಾರೆ. ಭಾಗಲಕ್ಷಣಯ ಅಸಾಧ್ಯಂ ಕಿಮಸ್ತೀತಿ ನ ಶಂಕ್ಯತಾಂ, ಆದ್ರಿಂದ ಇಲ್ಲಿ ಯಾವ ಲಕ್ಷಣ ಇದೆ ಎಂಬ ಸಂದೇಹ ಬೇಡ. ಅವಿರುದ್ಧಂ ಪದಾರ್ಥಾಂತರಾಂಶಂ ಸ್ವಾಂಶಂ ಚ ತತ್ಕಥಂ, ಏಕಂ ಪದಂ ಲಕ್ಷಣಯ ಲಕ್ಷಯಿತುಮರ್ಹತಿ. ಅವಿರುದ್ಧವಾದ ಬೇರೆ ಪದದ ಅರ್ಥವನ್ನು ಹಾಗೂ ತನ್ನ ಅಂಶವನ್ನು ಒಂದು ಒಂದು ಏಕಂ ಪದಂ ಒಂದೇ ಪದ ಲಕ್ಷಣಯ ಲಕ್ಷಯಿತುಂ ಕಥಂ, ಅದು ಹೇಗೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಪದಾಂತರೇಣ ಸಿದ್ಧಾಯಾಂ ಪದಾರ್ಥ ಪ್ರಮಿತೌ ಸ್ವತಃ ತದರ್ಥ ಪ್ರತ್ಯಯಾಪೇಕ್ಷಾ ಪುನರ್ಲಕ್ಷಣಯಾಯುತಃ. ಪದಾಂತರದಿಂದ ಸಿದ್ಧವಾದಾಗ ಪದಾರ್ಥ ಪ್ರಮಿತಿ, ಪ್ರಮಿತಿ ಅಂದರೆ ಜ್ಞಾನ, ಪದಾರ್ಥ ಜ್ಞಾನ ಸಿದ್ಧವಾದಾಗ ಅದಕ್ಕೆ ತದರ್ಥ ಪ್ರತ್ಯಯಾಪೇಕ್ಷಾ ಪುನಃ ಲಕ್ಷಣಯಾಕುತಃ, ಪ್ರತ್ಯಯ ಅಲ್ಲಿ ಪದಾರ್ಥದ ಪ್ರತ್ಯಯದ ಅಪೇಕ್ಷೆ ಇರುವಾಗ ಪುನಃ ಲಕ್ಷಣ ಯಾಕೆ ಬೇಕು ಅಂತ ಪ್ರಶ್ನೆ. ತಸ್ಮಾತ್ ತತ್ವಮಸೀತ್ಯತ್ರ ಲಕ್ಷಣ ಭಾಗಲಕ್ಷಣ ವಾಕ್ಯಾರ್ಥ ಸತ್ವ ಅಖಂಡೈಕ ರಸತಾ ಸಿದ್ಧಯೇ ಮತ. ಆದ್ದರಿಂದ ತತ್ವಮಸಿ ಎಂಬಲ್ಲಿ ಭಾಗಲಕ್ಷಣಾರೂಪವಾದಂತಹ ಲಕ್ಷಣೆ ವಾಕ್ಯಾರ್ಥ ಸತ್ವ ಅಖಂಡೈಕ ರಸತಾ ಸಿದ್ಧಯೇ, ವಾಕ್ಯಾರ್ಥದ ಅಖಂಡೈಕ ರಸತ್ವವನ್ನು ಸಾಧಿಸುವುದಕ್ಕಾಗಿ ಈ ಲಕ್ಷಣೆಯನ್ನು ಸ್ವೀಕರಿಸಲಾಗಿದೆ. ಭಾಗಂ ವಿರುದ್ಧಂ ಸಂತ್ಯಜ್ಯ ಅವಿರೋಧೋ ಲಕ್ಷ್ಯತೆ ಯದ ಸಾ ಭಾಗಲಕ್ಷಣ ಇತ್ಯಾಹು ಲಕ್ಷಣಜ್ಞಾ ವಿಚಕ್ಷಣ. ಭಾಗಂ ವಿರುದ್ಧಂ, ವಿರುದ್ಧಂ ಭಾಗಂ ಸಂತ್ಯಜ್ಯ, ತತ್ ಪದ ಮತ್ತು ತ್ವಂಪದಗಳಲ್ಲಿ ವಿರುದ್ಧವಾದ ಭಾಗವನ್ನು ಬಿಟ್ಟು ಅವಿರೋಧ ಯದಾ ಲಕ್ಷ್ಯತೆ, ಯಾವ ಚೈತನ್ಯಾಂಶದಲ್ಲಿ ವಿರೋಧವಿಲ್ಲ ಎಂಬುದು ಲಕ್ಷಣದಿಂದ ತಿಳಿದು ಬರುತ್ತದೋ ಸಾ ಭಾಗಲಕ್ಷಣ, ಇದೇ ಭಾಗಲಕ್ಷಣೆ. ಇತ್ಯಾಹು ಲಕ್ಷಣಜ್ಞಾಃ ವಿಚಕ್ಷಣಾಃ, ಜ್ಞಾನಿಗಳಾದವರು ಲಕ್ಷಣವನ್ನು ಬಲ್ಲವರು, ಇದೇ ಭಾಗಲಕ್ಷಣ. ವಿರುದ್ಧವಾದ ಅಂಶವನ್ನು ಬಿಟ್ಟು ಯಾವ ಅಂಶದಲ್ಲಿ ವಿರೋಧವಿಲ್ಲವೋ ಅವುಗಳನ್ನು ಲಕ್ಷಿಸುವುದೇ ಭಾಗಲಕ್ಷಣ ಅಂತ ಹೇಳ್ತಾರೆ. ಹಾಗಿದ್ರೆ ಅಂಥದ್ದು ಲೋಕದಲ್ಲಿ ಇದೆಯಾ ಅಂದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೋಯಂ ದೇವದತ್ತ ಇತಿ ವಾಕ್ಯಂ ವಾಕ್ಯಾರ್ಥ ಏವವ ದೇವದತ್ತೈಕ್ಯ ರೂಪ ಸ್ವವಾಕ್ಯಾರ್ಥಾನವಬೋಧಕಂ. ಸೋಯಂ ದೇವದತ್ತ ಇತಿ ವಾಕ್ಯಂ, ಸೋಯಂ ದೇವದತ್ತ, ಇವನು ಅದೇ ದೇವದತ್ತ ಅನ್ನುವ ಅರ್ಥ. ಇತಿ ವಾಕ್ಯಂ ಅಥವಾ ವಾಕ್ಯಾರ್ಥ ಏವವ, ಅದರಿಂದ ತಿಳಿದು ಬರುವ ಅರ್ಥವಾಗಲಿ. ದೇವದತ್ತೈಕ್ಯ ರೂಪ ಸ್ವವಾಕ್ಯಾರ್ಥಾವಬೋಧಕಂ, ಅನವಬೋಧಕಂ, ದೇವದತ್ತ ಎಂಬ ಒಂದೇ ವಸ್ತುವನ್ನು ತಿಳಿಸುವಂತಹದ್ದು ಅಲ್ಲ ಇಲ್ಲಿ. ಹಾಗಿದ್ರೆ ಏನು ಅಂದರೆ ಅಂದರೆ ಅದೇ ದೇವದತ್ತ ಇವನು ಅಂತಂದ್ರು ಇದು ಒಂದೇ ವ್ಯಕ್ತಿಯನ್ನು ತೋರಿಸೋದಲ್ಲ, ಅಲ್ಲಿ ಮುಂದೆ ವಿವರಣೆ ಇದೆ. ದೇಶ ಕಾಲಾದಿ ವೈಶಿಷ್ಟ್ಯಂ ವಿರುದ್ಧಾಂಶಂ ನಿರಸ್ಯ ಚ ಅವಿರುದ್ಧಂ ದೇವದತ್ತ ದೇಹ ಮಾತ್ರಂ ಸ್ವಲಕ್ಷಣಂ ಭಾಗಲಕ್ಷಣಯ ಸಮ್ಯಗ್ ಲಕ್ಷಯತ್ಯನಯ ಯಥ. ಸೋಯಂ ದೇವದತ್ತ, ಇವನು ಅದೇ ದೇವದತ್ತ ಅನ್ನುವಲ್ಲಿ ಸೋ ಅಯಂ ದೇವದತ್ತ ಅನ್ನುವಾಗ ತದ್ದೇಶ ತತ್ಕಾಲ ಅಂತೆಲ್ಲ ಹೇಳ್ತೀವಿ, ಆ ದೇಶದಲ್ಲಿದ್ದ ಆ ಕಾಲದಲ್ಲಿದ್ದಂತಹ ದೇವದತ್ತ ಇವನೇನೆ ಅನ್ನುವಾಗ ದೇಶ ಕಾಲಾದಿ ವೈಶಿಷ್ಟ್ಯಂ, ಆ ದೇಶ ಅಂದರೆ ಪ್ರದೇಶ, ಆ ಪ್ರದೇಶ ಆ ಕಾಲ ಮುಂತಾದ ವಿಶಿಷ್ಟ ಅಂಶಗಳನ್ನು ಬಿಟ್ಟು ವಿರುದ್ಧಾಂ, ಇದೇ ವಿರುದ್ಧವಾದ ಅಂಶಗಳು, ಈ ವಿರುದ್ಧಾಂಶವನ್ನು ನಿರಸ್ಯ ಚ
ಬಿಟ್ಟು ಅವಿರುದ್ಧಂ ವಿರೋಧವಿಲ್ಲದೆ ಇರುವ ದೇವದತ್ತ ದೇಹ ಮಾತ್ರಂ. ಈ ದೇವದತ್ತನ ದೇಹ ಎನ್ನುವುದು ಆ ಕಾಲ ಆ ಪ್ರದೇಶದಲ್ಲಿದ್ದಾಗಲೂ ಅದೇ ದೇಹ ಇತ್ತು, ಇಲ್ಲಿ ಇವಾಗ ಈ ಕಾಲ ಮತ್ತು ಈ ಪ್ರದೇಶದಲ್ಲಿಯೂ ಅದೇ ದೇಹವಾದ್ರಿಂದ ಸ್ವಲಕ್ಷಣಂ ದೇಹ ಮಾತ್ರಂ ಅವಿರುದ್ಧಂ, ಇದು ವಿರೋಧ ಇಲ್ಲ ಇದಕ್ಕೆ ಅಂತಹ ಇದನ್ನು ತೆಗೆದುಕೊಂಡು ಭಾಗಲಕ್ಷಣಯ, ಇದೇ ಭಾಗಲಕ್ಷಣ, ವಿರುದ್ಧವಾದ ಅಂಶವನ್ನು ಬಿಟ್ಟು ವಿರೋಧವಿಲ್ಲದೇ ಇರುವ ಅಂಶಗಳನ್ನು ಒಂದಾಗಿ ಸ್ವೀಕರಿಸುವಂತಹದ್ದು. ಭಾಗಲಕ್ಷಣಯ ಸಮ್ಯಕ್ ಲಕ್ಷಯತ್ಯನಯ ಯಥ, ಹೇಗೆ ತಿಳಿಸುತ್ತದೋ ಅದೇ ರೀತಿಯಲ್ಲಿ ತತ್ವಮಸಿ ಎನ್ನುವಲ್ಲಿಯೂ ಮುಂದಿದೆ. ತಥಾ ತತ್ವಮಸೀತ್ಯತ್ರ, ತತ್ವಮಸಿ ಎಂಬಲ್ಲಿಯೂ ವಾಕ್ಯಂ ವಾಕ್ಯಾರ್ಥ ಏವವ, ವಾಕ್ಯವೇ ಆಗಲಿ ವಾಕ್ಯದ ಅರ್ಥವೇ ಆಗಲಿ, ಪರೋಕ್ಷತ್ವ ಅಪರೋಕ್ಷತ್ವಾದಿ ವಿಶಿಷ್ಟ ಚಿತ್ತೋರ್ದ್ವಯೋ, ಒಂದು ಪರೋಕ್ಷತ್ವ ವಿಶಿಷ್ಟವಾದುದು ಚೈತನ್ಯ, ಚಿತ್ತ ಅಂದರೆ ಚಿತ್ತದ ಚೈತನ್ಯ, ಹಾಗೆ ಇನ್ನೊಂದು ಅಪರೋಕ್ಷತ್ವ ವಿಶಿಷ್ಟವಾದುದು. ಇಂತಹ ಚೈತನ್ಯ ದ್ವಯೋಹೋ ಎರಡು ಚೈತನ್ಯಗಳಿಗೆ ಏಕತ್ವರೂಪ ವಾಕ್ಯಾರ್ಥ ವಿರುದ್ಧಾಂಶ ಉಪಸ್ಥಿತಂ. ಏಕರೂಪತ್ವ ಅನ್ನೋದು ವಿರುದ್ಧಾಂಶ ಬಂತು, ಯಾಕೆಂದರೆ ಅದು ಪರೋಕ್ಷತ್ವಾದ ವಿಶಿಷ್ಟ, ಇದು ಅಪರೋಕ್ಷತ್ವಾದ ವಿಶಿಷ್ಟ, ಈ ಅಂಶದಲ್ಲಿ ವಿರೋಧ ಬಂತು. ಆವಾಗ ಪರೋಕ್ಷತ್ವಾಪರೋಕ್ಷತ್ವ ಸರ್ವಜ್ಞತ್ವಾದಿ ಲಕ್ಷಣಂ ಬುದ್ಧ್ಯಾದಿ ಸ್ಥೂಲ ಪರ್ಯಂತಂ ಆವಿದ್ಯಕಂ ಅನಾತ್ಮಕಂ. ಪರೋಕ್ಷತ್ವ ಅಪರೋಕ್ಷತ್ವ ಸರ್ವಜ್ಞತ್ವ ಕಿಂಚಿಜ್ಞತ್ವ ಇತ್ಯಾದಿ ಲಕ್ಷಣಂ ಬುದ್ಧ್ಯಾದಿ ಸ್ಥೂಲ ಪರ್ಯಂತಂ, ಬುದ್ಧಿಯಿಂದ ಅವಿದ್ಯಾಕಲ್ಪಿತವಾದ್ದು, ಬುದ್ಧ್ಯಾದಿ ಸ್ಥೂಲ ಪರ್ಯಂತಂ ಆವಿದ್ಯಕಂ ಅನಾತ್ಮಕಂ, ಇವೆಲ್ಲವೂ ಅವಿದ್ಯಾಕಲ್ಪಿತವಾದವುಗಳು ಹಾಗೂ ಅನಾತ್ಮಕಂ ಅಂದರೆ ಆತ್ಮ ಭಿನ್ನವಾದವುಗಳು, ಇವುಗಳನ್ನು ಪರಿತ್ಯಜ್ಯ, ಮುಂದಿನ ಶ್ಲೋಕದಲ್ಲಿ ಇದು ಅನುಸ್ಯೂತವಾಗತ್ತೆ, ಪರಿತ್ಯಜ್ಯ ಇವುಗಳನ್ನು ಬಿಟ್ಟು ವಿರುದ್ಧಾಂಶಂ ವಿರುದ್ಧವಾದಂತಹ ಈ ಅಂಶಗಳನ್ನು ಪರಿತ್ಯಜ್ಯ ಶುದ್ಧ ಚೈತನ್ಯ ಲಕ್ಷಣಂ. ಅಲ್ಲಿಗೆ ವಿರುದ್ಧವಾದ ಅಂಶಗಳು ಅಂದರೆ ಪರೋಕ್ಷತ್ವ ಅಪರೋಕ್ಷತ್ವ ಸರ್ವಜ್ಞತ್ವ ಕಿಂಚಿಜ್ಞತ್ವ ಮುಂತಾದವುಗಳು, ಇವುಗಳನ್ನು ಬಿಟ್ಟು ಶುದ್ಧ ಚೈತನ್ಯ ಲಕ್ಷಣಂ, ಶುದ್ಧ ಚೈತನ್ಯ ಸ್ವರೂಪವಾಗಿರುವಂತಹ ವಸ್ತು ಕೇವಲ ಸನ್ಮಾತ್ರಂ. ಕೇವಲ ವಸ್ತು ಸನ್ಮಾತ್ರಂ ವಸ್ತು, ಕೇವಲ ಚೈತನ್ಯ ರೂಪವಾದ ವಸ್ತು, ನಿರ್ವಿಕಲ್ಪಂ ವಿಕಲ್ಪವಿಲ್ಲದ್ದು, ಹಾಗೆ ನಿರಂಜನಂ ದೋಷರಹಿತವಾದುದು. ಲಕ್ಷಯತಿ ಅನಯ, ಅನಯ ಲಕ್ಷಣಯ, ಈ ಲಕ್ಷಣೆಯಿಂದ ಇಂತಹ ಒಂದು ಚೈತನ್ಯ ಲಕ್ಷಿಸ ಅಂದರೆ ಗುರುತಿಸಲ್ಪಡುತ್ತದೆ ತಿಳಿಸಲ್ಪಡುತ್ತದೆ. ಲಕ್ಷಯತ್ಯನಯ ಸಮ್ಯಕ್ ಭಾಗಲಕ್ಷಣಯ ತತಃ, ಇಂತಹ ಭಾಗಲಕ್ಷಣೆಯಿಂದ ಇದು ತಿಳಿಸಲ್ಪಡುತ್ತದೆ, ಶುದ್ಧ ಚೈತನ್ಯದಲ್ಲಿ ಭೇದ ಇಲ್ಲ ಅನ್ನೋದನ್ನು ತಿಳಿಸುವಂತಹದ್ದು. ಹೀಗೆ ಪರಿತ್ಯಜ್ಯ ವಿರುದ್ಧಾಂಶಂ ಶುದ್ಧ ಚೈತನ್ಯ ಲಕ್ಷಣಂ ವಸ್ತು ಕೇವಲ ಸನ್ಮಾತ್ರಂ ನಿರ್ವಿಕಲ್ಪಂ ನಿರಂಜನಂ ಲಕ್ಷಯತ್ಯನಯ ಸಮ್ಯಕ್ ಭಾಗಲಕ್ಷಣಯ ತತಃ. ಸರ್ವೋಪಾಧಿ ವಿನಿರ್ಮುಕ್ತಂ ಸಚ್ಚಿದಾನಂದಮದ್ವಯಂ ನಿರ್ವಿಶೇಷಂ ನಿರಾಭಾಸಂ ಅತಾದೃಶಮನೀದೃಶಂ ಅನಿರ್ದೇಶ್ಯಂ ಅನಾದ್ಯಂತಂ ಅನಂತಂ ಶಾಂತಮಚ್ಯುತಂ ಅಪ್ರತರ್ಕ್ಯಂ ಅವಿಜ್ಞೇಯಂ ನಿರ್ಗುಣಂ ಬ್ರಹ್ಮಶಿಷ್ಯತೆ. ಹೀಗೆ ಈ ಜಹದ ಜಹಲ್ಲಕ್ಷಣೆಯ ಅಥವಾ ಭಾಗಲಕ್ಷಣೆಯಿಂದ ಆ ಹೊಂದದೇ ವಿರುದ್ಧವಾದ ಅಂಶಗಳನ್ನೆಲ್ಲ ಬಿಟ್ಟಾಗ ಬ್ರಹ್ಮ ಶಿಷ್ಯತೆ, ಕೊನೆಯಲ್ಲಿ ಉಳಿಯೋದು ಯಾವುದು ಅಂದರೆ ಕೇವಲ ಚೈತನ್ಯ ಬ್ರಹ್ಮ ವಸ್ತು ಮಾತ್ರ. ಆ ಬ್ರಹ್ಮ ವಸ್ತು ಎಂಥದ್ದು ಅನ್ನುವುದನ್ನು ಈ ಎರಡು ಶ್ಲೋಕಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ, ಸ್ವಲ್ಪ ಗಮನಿಸೋಣ. ಸರ್ವೋಪಾಧಿ ವಿನಿರ್ಮುಕ್ತಂ, ಎಲ್ಲ ಉಪಾಧಿಗಳಿಂದ ದೂರಾದ್ದು, ದೇಹ ಇಂದ್ರಿಯ ಬುದ್ಧಿ ಇತ್ಯಾದಿ ಎಲ್ಲ ಉಪಾಧಿಗಳಿಂದ ದೂರಾಗಿರುತ್ತೆ. ಸಚ್ಚಿದಾನಂದ ಮದ್ವಯಂ, ಸತ್ ಚಿತ್ ಆನಂದ, ಇದ್ರ ಬಗ್ಗೆ ಸಾಕಷ್ಟು ಬಂದಿವೆ ವಿಚಾರಗಳು, ಎಂದೆಂದೂ ಇರುವಂತಹದ್ದು ಸತ್ ಸತ್ಯ, ಸತ್ ಚಿತ್ ಚೈತನ್ಯ ರೂಪ ಮತ್ತು ಆನಂದ ಸ್ವರೂಪ. ಅದ್ವಯಂ ಎರಡಿಲ್ಲದ್ದು, ಅದ್ವಿತೀಯವಾದುದು. ನಿರ್ವಿಶೇಷಂ ಯಾವುದೇ ವಿಶೇಷ ಇಲ್ಲದೇ ಇರುವಂತಹದ್ದು, ವಿಶೇಷ ಬಂತು ಅಂದರೆ
ಅಲ್ಲಿ ದೋಷ ಬರುತ್ತೆ. ಅದಕ್ಕೆ ನಿರ್ವಿಶೇಷಂ ನಿರಾಭಾಸಂ, ಆಭಾಸರಹಿತವಾದ್ದು ಶುದ್ಧ ಚೈತನ್ಯ. ನಿರಾಭಾಸಂ ಅತಾದೃಶಂ ನ ತಾದೃಶಂ ಅತಾದೃಶಂ, ಯಾ ಅದಕ್ಕೆ ಹೋಲಿಕೆ ಇನ್ನೊಂದಿಲ್ಲ ಅಂತ ಅರ್ಥ. ಅನೀದೃಶಂ ಈ ರೀತಿನೂ ಅಲ್ಲ. ಅನಿರ್ದೇಶ್ಯಂ ಅದಕ್ಕಾಗಿನ ಮುಂದೆ ವಿವರಣೆ, ಅದು ಹಾಗಿದೆ ಅಂತ ಹೇಳಕ್ಕೂ ಆಗಲ್ಲ, ಹೀಗಿದೆ ಅಂತಲೂ ಹೇಳಕ್ಕಾಗಲ್ಲ. ಆ ರೀತಿ ಅನಿರ್ದೇಶ್ಯಂ ಈ ಶುದ್ಧ ಪರಮಾತ್ಮ ಬ್ರಹ್ಮವಸ್ತು ಅಂತ ಶಬ್ದ ಹೇಳಬೇಕು ಅಷ್ಟೇ. ಅನಿರ್ದೇಶ್ಯಂ ಅನಾದಿ ಅನಾದ್ಯಂತಂ ಅನಂತಂ, ಅನಾದಿ ಅನಾದ್ಯಂತಂ ಅನಂತಂ, ಇಲ್ಲದೇನೋ ಸ್ವಲ್ಪ ಶಬ್ದ ದೋಷ ಇದೆ. ಅನಾದಿಯಾದುದು ಅನಂತವಾದುದು ಶಾಂತಮಚ್ಯುತಂ, ಶಾಂತವಾಗಿರುವಂತಹದ್ದು ಅಂದರೆ ಯಾವುದೇ ರೀತಿಯ ಅಲ್ಲಿ ಬೇರೆ ಇದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಶಾಂತ ಸ್ಥಿತಿ ಅಂದರೆ ಹೇಗಿದ್ರೆ ಒಂದು ಪ್ರಶಾಂತವಾದಂತಹ ಒಂದು ಸರೋವರದ ರೀತಿಯಲ್ಲಿ ಅಂತ ಅರ್ಥ. ಅವಿಕಾರಿ ಅನ್ನು ತಾತ್ಪರ್ಯ ಶಾಂತಂ ಅನ್ನೋದಕ್ಕೆ. ಅಚ್ಯುತಂ ಕೊನೆಯಿಲ್ಲದ್ದು, ಚ್ಯುತಿ ಅಂದರೆ ಕೊನೆ ಅಂತ ಅರ್ಥ. ಅಚ್ಯುತಂ ಕೊನೆ ಇಲ್ಲದೆ ಇರುವಂತಹದ್ದು. ಅಪ್ರತರ್ಕ್ಯಂ ಊಹಿಸಲಾರದ್ದು ಅಂದರೆ ನಮ್ಮ ಈ ಸಾಮಾನ್ಯ ಪ್ರಮಾಣಗಳಿಂದ ಊಹಿಸಲು, ಯುಕ್ತಿಗಳಿಂದ ಊಹಿಸಲು ಸಾಧ್ಯವಿಲ್ಲದ್ದು. ಅವಿಜ್ಞೇಯಂ ತಿಳಿಯಲ್ಪಡದೇ ಇರುವಂತಹದ್ದು. ಹಾಗಿದ್ರೆ ತಿಳಿಯಲ್ಪಡದೇ ಇರುವಂತಹದ್ದು ಅಂದರೆ ಏನರ್ಥ ಅಂದರೆ ಈ ಸಾಮಾನ್ಯ ಪ್ರಮಾಣಗಳಿಂದ ತಿಳಿಯಲ್ಪಡುವಂತಹದ್ದಲ್ಲ. ಶ್ರುತ್ಯೈಕ ಗಮ್ಯ ಮತ್ತೆ ಸಾಕ್ಷಾತ್ಕರಿಸ್ಕೋಬೇಕಾದ್ದು. ಆದ್ದರಿಂದ ಅವಿಜ್ಞೇಯಂ ನಿರ್ಗುಣಂ, ಯಾಕೆ ಅವಿಜ್ಞೇಯ ಅದು ಒಂದಕ್ಕೊಂದಕ್ಕೆ ಪೂರಕವಾಗಿದೆ. ನಿರ್ಗುಣಂ ಗುಣರಹಿತವಾದ್ದು, ಗುಣರಹಿತ ಗುಣಸಹಿತವಾಗಿರುವಂತಹ ವಸ್ತು ಲೋಕದಲ್ಲಿ ವಿಜ್ಞೇಯವಾಗತ್ತೆ, ತಿಳಿಯಲ್ಪಡುತ್ತೆ, ಇದು ನಿರ್ಗುಣವಾದುದು. ಆದ್ದರಿಂದ ಅವಿಜ್ಞೇಯಂ. ಇಂತಹ ಬ್ರಹ್ಮ ಶಿಷ್ಯತೆ, ಅದೇ ಬೇಡದೇ ಇರುವಂತಹ ಎಲ್ಲ ಭಾಗಗಳನ್ನು, ವಿರುದ್ಧವಾದ ಭಾಗಗಳನ್ನು ಬಿಟ್ಟಾಗ ಕೊನೆಯಲ್ಲಿ ಉಳಿಯೋದೇ ಬ್ರಹ್ಮ. ಯಾಕೆ ಈ ಶಬ್ದವನ್ನು ಹೇಳಿದ್ರು ಅಂದರೆ ಬ್ರಹ್ಮ ವಸ್ತುವನ್ನು ಬೆರಳಿಟ್ಟು ತೋರಿಸಿದಂತೆ ಇದೇ ಬ್ರಹ್ಮ ಅಂತ ಹೇಳಕ್ ಆಗಲ್ಲ ಶಾಸ್ತ್ರ ರೀತಿಯಲ್ಲಿ. ಅದಕ್ಕಾಗಿನೇ ನೇತಿ ನೇತಿ ಎಂಬುದಾಗಿ ಇದಲ್ಲ 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 ಅನ್ನುವ ರೀತಿಯಲ್ಲಿ ನಿರ್ದೇಶನ ಮಾಡಿ ಕೊನೆಯಲ್ಲಿ ಯಾವುದು ಉಳಿಯತ್ತೋ ಅದೇ ಶುದ್ಧ ಚೈತನ್ಯ ಪರಬ್ರಹ್ಮ ವಸ್ತು ಅನ್ನೋದನ್ನು ಸೂಚಿಸೋದಕ್ಕೆ ಬ್ರಹ್ಮ ಶಿಷ್ಯತೆ, ಕೊನೆಯಲ್ಲಿ ಬ್ರಹ್ಮ ಒಂದೇ ಉಳಿಯುತ್ತೆ. ಅಲ್ಲಿಗೆ ತತ್ಪದದ ಅರ್ಥ ಮತ್ತು ತ್ವಂಪದದ ಅರ್ಥ ಇವುಗಳಲ್ಲಿ ಆ ಪರೋಕ್ಷ ಅಪರೋಕ್ಷ ಕಿಂಚಿಜ್ಞತ್ವ ಸರ್ವಜ್ಞತ್ವ ಇತ್ಯಾದಿ ಇವುಗಳನ್ನೆಲ್ಲ ಬಿಟ್ಟಾಗ ಕೊನೆಯಲ್ಲಿ ಉಳಿಯೋದೇ ಶುದ್ಧವಾದಂತಹ ಚೈತನ್ಯ, ಅದೇ ಬ್ರಹ್ಮವಸ್ತು ಎನ್ನುವಲ್ಲಿಗೆ ಈ ವರ್ಷದ ನನ್ನ ಈ ಉಪನ್ಯಾಸ ಮಾಲಿಕೆಯಲ್ಲಿ ಒಂದು ಹಂತಕ್ಕೆ ನಿಂತಿದೆ. ಇನ್ನೂ ಭಾಗಗಳಿವೆ, ಆದರೆ ಇಷ್ಟಾದರೂ ಒಂದು ಹೇಳೋದಕ್ಕೆ ಅವಕಾಶ ಗುರುಗಳ ಆಶೀರ್ವಾದದಿಂದ ಲಭಿಸ್ತು. ನಾನು ಇದನ್ನು ತಮ್ಮ ಮುಂದೆ ಯಥಾಮತಿ ಆಯಾ ದಿವಸದಲ್ಲಿ ತೋರದಂತೆ ತಮ್ಮ ಮುಂದೆ ಇಟ್ಟಿದ್ದೀನಿ. ಶ್ರೋತೃಗಳು ಅನೇಕರು ಕೆಲವರು ಫೋನ್ ಮಾಡಿ ಹೇಳಿದ್ದಾರೆ ಕೇಳ್ತಾ ಇದ್ದೀವಿ ಅಂತ. ಹಾಗಾಗಿ ನಮಗೆ ಮಾಡದ್ದು ಸ್ವಲ್ಪ ಮಟ್ಟಿಗೆ ಪೂರ್ತಿ ಅಲ್ಲದಿದ್ದರೂ ಎಷ್ಟೋ ಮಟ್ಟಿಗೆ ಒಂಚೂರು ತೃಪ್ತಿಯನ್ನು ಕೊಟ್ಟಿದೆ ಕೆಲವು ಮಾನೀಯರು ಹೇಳಿದ್ರು. ಆ ರೀತಿಯಲ್ಲಿ ಈ ಒಂದು ಈ ಪ್ರಕರಣ ಗ್ರಂಥವನ್ನು ಎತ್ಕೊಂಡದ್ದು ಎಷ್ಟು ಸಾರ್ಥಕವಾಗಿದೆ ಅಂತಾನೆಲ್ಲ ಅಳೆಯಲ್ಲ. ಅಂತೂ ಒಂದು ರೀತಿ ಪ್ರಯತ್ನವನ್ನಂತೂ ಮಾಡಿದ್ದೀನಿ. ಅದರಲ್ಲಿ ಏನೇ ನ್ಯೂನಾತಿರೇಕಗಳು ಬಂದಿರ್ತವೆ ಖಂಡಿತವಾಗಿಯೂ ಬಂದಿವೆ, ನನಗೆ ಗೊತ್ತು. ಆದ್ದರಿಂದ ಅವುಗಳನ್ನು ಏನೇ ಇದ್ದರೂ ಕೂಡ ಕ್ಷಮಿಸಬೇಕು ಅಂತ ಗುರುಗಳಲ್ಲಿ ಪ್ರಾರ್ಥಿಸಿ ಇದನ್ನು ಆಸಕ್ತಿಯಿಂದ ಕೇಳದಂತಹ ತಮಗೆಲ್ಲರಿಗೂ ವಂದಿಸಿ ನನ್ನ ಈ ವರ್ಷದ ಈ ಭಾಗದ ಉಪನ್ಯಾಸ ಭಾಗವನ್ನು ಇವತ್ತಿಗೆ ಮುಗಿಸ್ತೀನಿ. ನಾಳೆ ದಿವಸ ನಮ್ಮ ಮಿತ್ರರಾದ ಶ್ರೀಧರ್ ಹೆಗಡೆಯವರು ಬಹುಶಃ ಮುಂದಿನ ಒಂದು ಉಪನ್ಯಾಸ ಇದನ್ನು ನಡೆಸ್ಕೊಡ್ತಾರೆ ಅಂತ ಹೇಳ್ತಾ ಪುನಃ ಎಲ್ಲರಿಗೂ ವಂದಿಸಿ ಗುರುಚರಣಾರವಿಂದಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.